ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ ಈ ಸಂಚಿಕೆಯಲ್ಲಿ ಜಾನ್ ಶೀರ್ಷಾಸನ ಜಾನ್ ಎಂದರೆ ಮೊಣಕಾಲು ಎಂದರ್ಥ ಶೀರ್ಷವೆಂದರೆ ತಲೆ ತಲೆಯನ್ನು ಬಗ್ಗಿಸಿ ಮೊಣಕಾಲಿನ ಮೇಲೆ ಇಡುವುದರಿಂದ ಈ ಆಸನಕ್ಕೆ ಜಾನ್ ಶೀರ್ಷಾಸನ ಎಂಬ ಹೆಸರು ಬಂದಿದೆ ಇದು ರಾಗಿ ಬೀಸುವ ಭಂಗಿಯನ್ನು ಹೋಲುತ್ತದೆ ಈ ಜಾನ್ ಶೀರ್ಷಾಸನ ಭಂಗಿಯ ಬಗ್ಗೆಯ ಮಾಹಿತಿಯನ್ನು नीना पै इवर गमोण स्थिति बरतार वज्रासन जान शीर्षासन प्रथम दंडासन स्थिति बरतार नीना पैवर सीनियर योग टीचर आफ् अवर देलंपाड़ी योग प्रतिष्ठान राष्ट्रमट्टद प्रशस्ति विजेते इतचे कर्नाटक सूर्यनमस्कार प्रथम स्थान पड़ व्यार्थिनी जान शीर्षासन बहुत महित पड़ोण ಪ್ರತಿಯೊಂದು ಆಸನವನ್ನು ನಾವು ಇಲ್ಲಿ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು ಪ್ರಥಮವಾಗಿ ನಿಧಾನವಾಗಿ ಎರಡೂ ಕೈಗಳ ಸಹಾಯದಿಂದ ಎಡಕಾಲನ್ನು ಮಡಿಸಬೇಕು ಮಡಿಸಿ ಬಲ ತೊಡೆಯ ಮೂಲೆಗೆ ಸೇರಿಸಬೇಕು ಹಾಗೆ ಬೆನ್ನು ಕುತ್ತಿಗೆ ನೇರಾಗಿರಬೇಕು ಆಮೇಲೆ ಎರಡೂ ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ನೇರವಾಗಿಸಿ ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬರಬೇಕು ಈ ರೀತಿ ಕಾರ್ಪೆಟ್ ಮೇಲೆ ಕುಳಿತುಕೊಂಡು ಹೀಗೆ ಮುಂದೆ ಬರಬೇಕು ಅಲ್ಲಿ ಒಮ್ಮೆ ನಾವು ಅಂತಿಮ ಸ್ಥಿತಿ ನೋಡೋಣ ಅಲ್ಲಿ ಸುಪ್ಪೋತಿದ್ದು ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ಮೊಣಕೈಯನ್ನು ಭಾಗಿಸಿ ಸೊಂಟದಿಂದಲೇ ಮುಂದಕ್ಕೆ ಭಾಗುತ್ತಾ ಕೈಬೆರಳಿನ ಕಾಲಿನ ಹೆಬ್ಬೆರಳು ಹಿಡ್ಕೊಂಡು ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಈ ಭಂಗಿಯಲ್ಲಿ ಆಳವಾಗಿ ಉಸಿರಾಡುತ್ತಾ ಸ್ವಲ್ಪ ಹೊತ್ತು ಇರಬೇಕು ಈ ಆಸನದ ಉಪಯೋಗಗಳು ನಿತ್ಯ ಮಾಡುವುದರಿಂದ ಪಿತ್ತಕೋಶಕ್ಕೆ ಒಳ್ಳೆಯ ವ್ಯಾಯಾಮ ದೊರಕಿ ಜೀರ್ಣಶಕ್ತಿ ಹೆಚ್ಚುವುದು ರಕ್ತ ಶುದ್ಧವಾಗುವುದು ಮೂತ್ರ ಜನಕಾಂಗ ಒಳ್ಳೆಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸದೆ ಬೆನ್ನು ಮತ್ತೆ ಸೊಂಟಕ್ಕೆ ಸಂಬಂಧಪಟ್ಟ ನೋವು ನಿಯಂತ್ರಣ ಹಾಗೂ ಕ್ರಮವತ್ತಾಗಿ ಮಾಡುತ್ತಾ ಇದ್ದರೆ ವಿಶೇಷವಾಗಿ ಮಧುಮೇಹ ನಿಯಂತ್ರಣಕ್ಕೂ ಸಹಕಾರಿ ಅಲ್ಲದೆ ಮಹಿಳೆಯರ ಋತುಸ್ರಾವ ತೊಂದರೆಯ ನಿಯಂತ್ರಣಕ್ಕೂ ಬಹಳಷ್ಟು ಈ ಆಸನ ಸಹಕಾರಿಯಾಗಿದೆ ಏಕೆ ನಾವು ರಾಗಿ ಬೀಸುವ ಬಗ್ಗೆ ಇಲ್ಲಿ ಸಹಜ ಆಳವಾದ ಉಸಿರಾಟ ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬರಬಹುದು ಹಾಗೆ ಅದನ್ನು ಇನ್ನೊಂದು ಪಾರ್ಶ್ವದಲ್ಲಿ ಗಮನಿಸೋಣ ಬಂಧುಗಳೇ ಪುನಃ ದಂಡಾಸನ ಇನ್ನೊಂದು ಕಾಲನ್ನು ಮಡಿಸಿಕೊಂಡು ಎಡ ಕಾಲನ್ನು ಮಡಿಸಿಕೊಂಡು ಬಲ ತೊಡೆಯ ಮೂಲಕ್ಕೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೇರವಾಗಿ ಇಲ್ಲಿ ನಾವು ಈ ರೀತಿ ಗಮನಿಸೋಣ ಈಗ ಆರಂಭದಲ್ಲಿ ಒಮ್ಮೆಗಷ್ಟು ಬಾಗಲಿಕ್ಕೆ ಆಗುವುದಿಲ್ಲ ಕಷ್ಟ ಆಗ್ತದೆ ಈ ಸಾಮಾನ್ಯ ಹೊಸಬೋ ನೂತನವು ನೂತನವಾಗಿ ಯಾವ ರೀತಿ ಅಭ್ಯಾಸ ಮಾಡಿ ನೋಡಿ ತೀರಾ ಬಿಗಿತ ಇದ್ದವರು ಅಥವಾ ಹೊಟ್ಟೆ ಇದ್ದವರೆಲ್ಲ ಈ ರೀತಿ ಎರಡು ಬಾರಿ ಮೂರು ಬಾರಿ ಎಕ್ಸೇಲ್ ಇನ್ಹೇಲ್ ಮುಂದಕ್ಕೆ ಹಿಂದಕ್ಕೆ ಬಾಗುತ್ತಾ ಪ್ರಯತ್ನ ಮಾಡಬೇಕು ದಿನಾಲು ಕ್ರಮೇಣ ಕೈಬೆರಳಿನಿಂದ ಕಾಲಿನ ಹೆಬ್ಬೆರಳನ್ನು ಹಿಡ್ಕೊಳ್ಬೇಕು ಮೃದುವಾಗಿ ಹಿಡ್ಕೊಂಡು ಅಲ್ಲಿ ನಿಲ್ಲಬೇಕು ಕೆಲವು ದಿವಸದಲ್ಲಿ ಸಿಗ್ತದೆ ಆಮೇಲೆ ಈ ರೀತಿ ಮೊಣಕೈಯನ್ನು ಬಾಗಿಸಬೇಕು ಹಿಂದಕ್ಕೂ ಮುಂದಕ್ಕೂ ಸೊಂಟದಿಂದ ಬಾಗು ಬೆನ್ನು ನೇರ ಇರಬೇಕು ಬಗ್ಗುತ್ತಾ ಹಾಗೆ ಮುಂದೆ ಬರಬೇಕು ನೋಡಿ ಅವರು ಪೂರ್ತಿ ಅಂತಿಮ ಸ್ಥಿತಿಗೆ ಬರ್ತಾರೆ ಅಲ್ಲಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ಮುಂದಕ್ಕೆ ಬಾಗಬೇಕು ಅಲ್ಲಿ ಮೊಣಕೈ ನೆಲಕ್ಕೆ ಸ್ಪರ್ಶಿಸಬೇಕು ಇದು ಬಹಳ ವಿಶಿಷ್ಟವಾದಂಥ ಭಂಗಿ ಅದರಲ್ಲಿ ಮಹಿಳೆಯರ ಗರ್ಭಕೋಶದ ಆರೋಗ್ಯಕ್ಕೂ ಸಹ ಬಹಳ ಸಹಕಾರಿ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಹೆಚ್ಚಿನ ರಕ್ತದ ಒತ್ತಡ ಇದ್ದವರು ಸಹ ಈ ಆಸನವನ್ನು ಸ್ವಲ್ಪ ಪ್ರಯತ್ನ ಪಡಬಹುದು ಹಾಗೂ ಇದೊಂದು ಆರೋಗ್ಯಕರವಾದಂಥ ಭಂಗಿ ಆರೋಗ್ಯ ರಕ್ಷಣೆಗೆ ಬಹಳ ಸಹಕಾರಿ ಪಿತ್ತಕೋಶದ ಕಾರ್ಯ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಮಧುಮೇಹ ನಿಯಂತ್ರಣಕ್ಕೆ ಈ ಆಸನ ಸಹಕಾರಿ ಇಲ್ಲಿ ಸ್ಥಿತಿಯಲ್ಲಿ ಆಳು ಉಸಿರಾಟ ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆ ಚಾಚಿ ಆಮೇಲೆ ರಿಲ್ಯಾಕ್ಸ್ ಎರಡು ಕಾಲನ್ನು ಮುಂದೆ ಚಾಚಿ ದೇಹದ ಎಲ್ಲ ಭಾರವು ಎರಡು ಕೈಗಳಲ್ಲಿ ಕೈ ಹಿಂದೆ ಮಾಡಬೇಕು ರಿಲ್ಯಾಕ್ಸ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಇದಿಷ್ಟು ಜಾನು ಶೀರ್ಷಾಸನ ಬಗ್ಗೆ ಮಾಹಿತಿ ಅದೆಲ್ಲ ಒಮ್ಮೆ ಗುರುಮುಖಿಯನ್ನ ಕಲಿತು ಮಾಡಬೇಕು ಆದರೆ ತೀರಾ ಸೊಂಟನೋವು ಹೃದಯದ ದೌರ್ಬಲ್ಯ ಇದ್ದವರು ಅಭ್ಯಾಸ ಮಾಡುವುದು ಬೇಡ ರಿಲ್ಯಾಕ್ಸ್